ಇವತ್ತು ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಅನಂತಕುಮಾರ್ ಅವರು ನಿಧನ ಹೊಂದಿರತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತುಂಬಲಾರದ ನಷ್ಟ ಅಂತ ನಾನು ಭಾವಿಸ್ತೇನೆ ವಿಶೇಷ ಅಂದರೆ ಅನಂತಕುಮಾರ್ ಅವ್ರನ್ನ ನಾನು ಆಗಸ್ಟ್ ಹದಿಮೂರನೇ ತಾರೀಕು ಚಾಮರಾಜನಗರದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾರಂಭೋತ್ಸವದಲ್ಲಿ ಭೇಟಿ ಮಾಡಿದ್ದು ಇಷ್ಟು ಮೂವತ್ತು ವರ್ಷಗಳ ರಾಜಕಾರಣದಲ್ಲಿ ನಾನು ಫಸ್ಟ್ ಟೈಮ್ ಅವರನ್ನು ಮುಖಾಮುಖಿಯಾಗಿದ್ದು ಮೊದಲ ಭೇಟಿನಲ್ಲೇ ಎಷ್ಟೊಂದು ಆತ್ಮೀಯವಾಗಿ ಸ್ನೇಹಮಯವಾಗಿ ಮಾತಾಡಿದ್ರು ಅಂದರೆ ನಾವೇನೋ ಒಂದು ಮೂವತ್ತು ವರ್ಷಗಳ ಸ್ನೇಹಿತರೇನೋ ಅನ್ನೋ ರೀತಿ ಮಾತಾಡಿದ್ರು ನನಗೆ ಎಂಥ ವಿಶ್ ಮಾಡಿದ್ರು ಅಂದರೆ ಶಿಕ್ಷಣ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಒಳ್ಳೆಯ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ಅದನ್ನ ಪೂರ್ತಿ ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು ಮತ್ತು ವೇದಿಕೆಯಲ್ಲಿ ಇನ್ನೊಂದು ಆಶ್ಚರ್ಯಕರವಾದಂಥ ಮಾತಾಡಿದ್ದು ಅಂದರೆ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಕರ್ನಾಟಕದಲ್ಲಿ ಅಣ್ಣ ಮಹೇಶ್ ಅಂತ ಹೇಳಿದರು ವೇದಿಕೆಯಲ್ಲಿ ನನ್ನನ್ನು ಅಡ್ರೆಸ್ ಮಾಡುವಾಗ ಮೊದಲನೇ ಬಾರಿ ಭೇಟಿ ಮಾಡಿದ ತಕ್ಷಣ ಅಷ್ಟೊಂದು ಸ್ನೇಹಮಯವಾಗಿ ಏನೋ ತುಂಬ ವರ್ಷಗಳ ಪರಿಚಯವೇನೋ ಅಂತ ಮಾತಾಡಿದಾಗ ಸೈದ್ಧಾಂತಿಕವಾಗಿ ಅವ್ರಿಗೆ ನಮಗೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಬಟ್ ಒಬ್ಬ ವ್ಯಕ್ತಿ ಎಷ್ಟು ಸೌಜನ್ಯುತವಾಗಿರ್ತಾನೆ ಎಷ್ಟು ಸ್ನೇಹಮಯವಾಗಿರ್ತಾರೆ ಅನ್ನೋದನ್ನು ಅವತ್ತು ನಾನು ಕಲ್ತುಕೊಂಡೆ ನಿಜವಾಗ್ಲೂ ನನಗೇನಿಸ್ತು ಅಂದರೆ ನಾನು ಕೂಡ ಹಾಗೆ ಬದುಕಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಜನತೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅಪಾರ ನಷ್ಟ ಆಗಿದೆ ರಾಜಕಾರಣಕ್ಕೆ ಭಗವಂತ ಅವ್ರ ಮನೆಯವ್ರಿಗೆ ಅವ್ರ ಕುಟುಂಬದವ್ರಿಗೆ ಅವರ ಪರಿವಾರದವ್ರಿಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತ್ಯಾಂಕ್ ಯು